ಇಂಗ್ಲೀಷ್ ನನಗೆ ಕಷ್ಟ ಆಗ್ತಾ ಇದೆ, ಇಂಗ್ಲೀಷ್ ನನಗೆ ಏನು ಬರೋದಿಲ್ಲ, ಇಂಗ್ಲೀಷ್ನಲ್ಲಿ ನಾನು ಪಾಸ್ ಆಗೋದು ತುಂಬ ಕಷ್ಟ ಆಗ್ತಾ ಇದೆ, ಪಾಸಿಂಗ್ ಪ್ಯಾಕೇಜ್ ಕೊಡಿ, ನಾನು ಹೇಗಾದರೂ ಮಾಡಿ ಪಾಸ್ ಆಗಬೇಕು, ಇಲ್ಲ ನಾನು ಸ್ಕೋರ್ ಮಾಡಬೇಕು, ನಾನು ಟಾಪ್ ಟಾಪಲ್ಲಿ ನನ್ನ ಹೆಸರಿರಬೇಕು, ಎಲ್ಲ ಕ್ವಶನ್ ನಿಮ್ಮ ಕಡೆಯೂ ಇದ್ದರೆ ಈ ಒಂದು ವಿಡಿಯೋನ ಕೊನೆತಕ್ಕಂಥದ್ದು. 2D ಅನ್ನುವಂತಹ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷಲ್ಲಿ ಒಂದು ಚಾಪ್ಟರ್ ಇದೆ, ನಿಮ್ಗೆ ಗೊತ್ತೇ ಇದೆ. ಈ ಚಾಪ್ಟರನ್ನು ನಾನು ಎಷ್ಟು ಸಿಂಪ್ಲಿಫೈ ಮಾಡ್ತಾ ಇದ್ದೇನೆ ಅಂತಂದರೆ, ಕೇವಲ ಒಂದು 10-15 ಲೈನಿನ ಒಂದು ಸಮರಿ, ಆ ಸಮರಿಯನ್ನು ಕನ್ನಡದಲ್ಲಿ ವಿವರಣೆಯನ್ನು ಕೊಡ್ತಾನೆ ಸರ್. ಕನ್ನಡದಲ್ಲಿ ಸಮರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಇದೇ ಸಮರಿಯನ್ನು ಯಾವುದೇ ಕ್ವಶನ್ ಕೇಳಿ ಆನ್ಯುವಲ್ ಎಕ್ಸಾಮಲ್ಲಿ, ಈ ಒಂದು ಕ್ವಶನನ್ನು ನೀವು ಬೈ ಹ್ಯಾಟ್ ಹಾಕೊಂಡ್ಬಿಡಿ, ಒಂದು ಕ್ವಶನನ್ನು ರೆಡಿ ಮಾಡಿಟ್ಕೊಳ್ಳಿ, ಇದು ನಿಮ್ಗೆ ಯೂಸ್ ಆಗುತ್ತೆ. ಸೊ ಇದರ ನೋಟ್ಸನ್ನು ನಾನು ಕೊಡ್ತಾ ಇದ್ದೇನೆ. ಮೊದಲು ಈ ಒಂದನ್ನು ಪೂರ್ತಿಯಾಗಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಕಂಟೆಂಟನ್ನು ಹಾಕ್ತಾ ಇದ್ದೇನೆ. ಟೈಮ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದ್ದೇನೆ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ಎಲ್ಲರಿಗೆ PDF ನೋಟ್ಸ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಡೀರಿ, ಲೆಸನನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ 2D ಅಂತ ಒಂದು ಟೈಟಲ್ ಇದೆ. 2D ಆಲ್ರೆಡಿ ನಾನು ಹೇಳಿದೆ, 2D ಮೇಲೆ ಒಂದು ಸಮರಿ ಕೊಡ್ತಾ ಇದ್ದಾನೆ. 6 ಮಾರ್ಕ್ಸ್ಗೆ ಯಾವುದಾದ್ರೂ ಕ್ವಶನ್ ಕೇಳಿ, 4 ಮಾರ್ಕ್ಸ್ಗೆ ಯಾವುದಾದ್ರೂ ಕ್ವಶನ್ ಕೇಳಿ, ಜಸ್ಟ್ ಇದನ್ನು ಬರೆದ್ಬಿಡಿ ಸಾಕು, ಇದೇ ಕರೆಕ್ಟಾಗಿ ಆನ್ಸರ್ ಆಗುತ್ತೆ. ಓಕೆ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಕ್ವಶನ್ ಏನಂತ ಕೇಳಿದರೆ, ಕ್ವಶನ್ಗೆ ನಮ್ಗೆ ಗೊತ್ತಿಲ್ಲ, ಕ್ವಶನ್ ಬೇಡ ನಮಗೆ, ಆ ಚಾಪ್ಟರ್ನ ಪೂರ್ತಿಯಾಗಿರ್ತಕ್ಕಂಥ ಸಮರಿ ಅದನ್ನು ನಾನು ಈಸಿಯಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಓಕೆ, ಕ್ವಶನನ್ನು ಆಮೇಲೆ ನೋಡೋಣ. ಮೊದಲು ಸೀದಾ ಡೈರೆಕ್ಟಾಗಿ ಸಮರಿಗೆ ಹೋಗ್ಬಿಡೋಣ. ಓಕೆ, ಸಮರಿಯನ್ನು ನೋಡ್ತಾ ಹೋಗೋಣ. ದಿಸ್ 2D ಸ್ಟೋರಿ ಇಸ್ ರಿಟನ್ ಬೈ ದ ಫೇಮಸ್ ರೈಟರ್ ಲಿಯೋ ಟಾಲ್ಸ್ಟಾಯ್. ಫೇಮಸ್ ರೈಟರ್ ಅಂತ ಒಬ್ಬರಿದ್ದಾರೆ, ಅವ್ರ ಹೆಸರು ಲಿಯೋ ಟಾಲ್ಸ್ಟಾಯ್. 2D ಬರೆದು, ಇದಿಷ್ಟು ನೆನಪಾಯ್ತಾ? ಓಕೆ, 2D ಬರೆದವ್ರು ಯಾರು? ಲಿಯೋ ಟಾಲ್ಸ್ಟಾಯ್. ದಿಸ್ 2D ಸ್ಟೋರಿ ಇಸ್ ರಿಟನ್ ಬೈ ದ ಫೇಮಸ್ ರೈಟರ್ ಲಿಯೋ ಟಾಲ್ಸ್ಟಾಯ್. ಓಕೆ, ಇದಿಷ್ಟು ಅರ್ಥ ಆಯಿತು. ದ ಸ್ಟೋರಿ ಬಿಗನ್ಸ್ ವಿತ್ ದ ಡಿಸ್ಕ್ರಿಪ್ಷನ್ ಆಫ್ ದ ಮೊನಾಕೋ ಕಿಂಗ್ಡಮ್ ಸಿಚುವೇಟೆಡ್ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ ಆನ್ ದ ಶೋರ್ ಆಫ್ ಮೆಡಿಟರೇನಿಯನ್ ಸೀ. ಕಿಂಗ್ಡಮ್ ಇರುತ್ತೆ, ಒಂದು ಕಿಂಗ್ಡಮ್ ಇರುತ್ತೆ. ಈ ಒಂದು ಕತೆ ಎಲ್ಲಿ ಪ್ರಾರಂಭ ಆಗುತ್ತೆ ಅಂತಂದರೆ, ಇಲ್ಲಿ ಹೇಳ್ತಾ ಇದ್ದೇನೆ. ಬಿಗಿನ್ಸ್ ವಿತ್ ದ ಡಿಸ್ಕ್ರಿಪ್ಷನ್ ಆಫ್ ದ ಮೊನಾಕೋ ಕಿಂಗ್ಡಮ್. ಮೊನಾಕೋ ಕಿಂಗ್ಡಮ್ ಅಂತ ಒಂದು ಕಿಂಗ್ಡಮ್ ಇದೆ. ಕಿಂಗ್ಡಮ್ ಅಂದರೆ ಒಂದು ರಾಜ, ಅದೊಂದು ಚಿಕ್ಕ ರಾಜ್ಯ, ಟೈನಿ ಕಿಂಗ್ಡಮ್. ಸಿಚುವೇಟೆಡ್ ನಿಯರ್ ದ ಬಾರ್ಡರ್ಸ್ ಆಫ್ ಎರಡು ದೇಶ, ಒಂದು ಫ್ರಾನ್ಸ್ ಆ್ಯಂಡ್ ಇಟಲಿ. ಫ್ರಾನ್ಸ್ ಆ್ಯಂಡ್ ಇಟಲಿ ಒಂದು ಶೋರ್ ಆಫ್ ಮೆಡಿಟರೇನಿಯನ್ ಸೀ. ಮೆಡಿಟರೇನಿಯನ್ ಸೀ ದಡದ ಮೇಲೆ ಈ ಒಂದು ಸಾಮ್ರಾಜ್ಯ ಇದೆ ಅಂತ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದಿಷ್ಟ ಆಯಿತು, ಇದಿಷ್ಟು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ, ಏನೂ ತುಂಬ ಜಾಸ್ತಿ ರಾಕೆಟ್ ಸೈನ್ಸ್ ಅಂತ ಏನಿಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, 5 ವರ್ಷ ago 5 ವರ್ಷದ ಹಿಂದೆ ಅ ಮರ್ಡರ್ ವಾಸ್ ಕಮಿಟೆಡ್ ಇನ್ ದ ಪ್ರಿನ್ಸ್ ಡೊಮಿನಿಯನ್ಸ್. ಈ ರಾಜನ ಆಸ್ಥಾನದಲ್ಲಿ 5 ವರ್ಷದಿಂದ ಒಂದು ಮರ್ಡರ್ ಆಗುತ್ತೆ, ಗೊತ್ತಾಯ್ತು. ಸಚ್ ಎ ಥಿಂಗ್ ಹ್ಯಾಡ್ ನೆವರ್ ಹ್ಯಾಪೆಂಡ್ ಅರ್ಲಿಯರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅರ್ಲಿಯರ್. ಈ ಮುಂಚೆ ಯಾವತ್ತೂ ಈ ರೀತಿ ಆಗಿದ್ದಿಲ್ಲ ಎಲ್ಲಿ, ರಾಜನ ಆಸ್ಥಾನದಲ್ಲಿ. ಓಕೆ, ದ ಜಡ್ಜ್ ಅಸೆಂಬಲ್ಡ್ ಆ್ಯಂಡ್ ಆರ್ಗ್ಯೂಡ್ ಆ್ಯಂಡ್ ಡಿಕ್ಲೇರ್ಡ್ ಟು ಕಟ್ ಹಿಸ್ ಹೆಡ್ ಆಫ್. ಜಡ್ಜಸ್ ಎಲ್ಲ ಒಂದು ಅಸೆಂಬಲನ್ನು ಮಾಡ್ತಾರೆ, ಒಂದು ಸಮಿಟನ್ನು, ಒಂದು ಸಭೆಯನ್ನು ಕರೀತಾರೆ. ಸಭೆಯಲ್ಲಿ ಕರೆದು ಆ ಏನು ಮರ್ಡರ್ ಮಾಡಿರ್ತಾನಲ್ಲ ಆ ವ್ಯಕ್ತಿಗೆ ಏನು ಮಾಡ್ತಾರೆ ಅಂತಂದರೆ, ಇದು ತುಂಬ ಶಾರ್ಟ್ ಸ್ಟೋರಿ, ಇದು ತುಂಬ ಶಾರ್ಟ್ ಸಮರಿ. ಎಲ್ಲ ಪೂರ್ತಿ ಇನ್ ಡೀಟೇಲ್ ಆಗಿ ನೀವು ಓದುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಇದೊಂದನ್ನು ನೀವು ಕರೆಕ್ಟಾಗಿ ರೆಡಿ ಮಾಡಿಟ್ಕೊಳ್ಳಿ ಸಮರಿನ, ಯಾವುದೇ ಕ್ವಶನ್ ಬಂದರೂ ಬರೀಲಿಕ್ಕೆ. ಇದು ಎಂಥವ್ರಿಗೆ ಅಂತಂದರೆ, ಇಲ್ಲಪ್ಪ ನಾನು 35-45 ತೊಗೊಂಡು ಪಾಸ್ ಆಗಬೇಕು ಅಂತವ್ರಿಗೆ ಬೇಕಂತಂದರೆ, ಡೀಪ್ ಆಗಿರ್ತಕ್ಕಂಥ ಸಮರಿ ಬೇಕಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೇನೆ, ಅದನ್ನ ಹೋಗಿ ನೋಡ್ಕೊಳ್ಳಿ. ಜಸ್ಟ್ ಏನು 45-50 ಮಾರ್ಕ್ಸ್ ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಇಂಥ ಶಾರ್ಟ್ ಸಮರಿಯನ್ನು ಮಾಡ್ಕೋಬೇಕಾಗುತ್ತೆ. ಎಲ್ಲ ಕ್ವಶನ್ಗೂ ಇದನ್ನು ಬರ್ಬಿಡು, ನಮ್ದೇನಪ್ಪ ಉದ್ದೇಶ ಪಾಸ್ ಆಗಬೇಕು, ಒಂದು 50 ರೇಂಜಿಗೆ ಪಾಸ್ ಆಗೋರು ಅಷ್ಟೇ. ಓಕೆ, ಆ್ಯಂಡ್ ಆರ್ಗ್ಯೂಡ್ ಆ್ಯಂಡ್ ಡಿಕ್ಲೇರ್ ಟು ಕಟ್ ಹಿಸ್ ಹೆಡ್ ಆಫ್. ಏನು ಮಾಡ್ತಾರೆ ಅಂತಂದರೆ, ಒಂದು ಸೂಚನೆಯನ್ನು ಹೊರಡಿಸ್ತಾರೆ. ಏನಂತಂದರೆ, ಇವನ ತಲೆಯನ್ನು ಕಟ್ ಮಾಡಿಬಿಡೋದು, ಒಂದು ಶಿಕ್ಷೆಯನ್ನು ಕೊಡ್ತಾರೆ. ಶಿಕ್ಷೆಯನ್ನು ಕೊಟ್ಟರು, ಸೊ ದೇ ಡಿಸೈಡೆಡ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್. ಅವನನ್ನು ಹಾಕ್ರಿ, ಅವನನ್ನು ತೊಗೊಂಡು ಪ್ರಸ್ತುತಪಡಿಸ್ರಿ ಅಂತ ಇದು ಮಾಡ್ತಾರೆ. ಆ ಶಿಕ್ಷೆಯನ್ನು ಕೊಡ್ರಿ ಅಂತ ಅವ್ರಿಗೆ ಹೇಳ್ತಾರೆ. ಬಟ್ ಕಿಂಗ್ ಆಫ್ ಮೊನಾಕೋ ಡಿಡೆಂಟ್ ಹ್ಯಾವ್ ಗಿಲೋಟಿನ್. ಗಿಲೋಟಿನ್ ಅಂತಂದರೆ ಅದೊಂದು ಕುತ್ತಿಗೆಯನ್ನು ಕಟ್ ಮಾಡುವಂತಹ ಒಂದು ಆಯುಧ ಅಷ್ಟೇ, ನೆನಪಿಟ್ಕೊಳ್ಳಿ. ಗಿಲೋಟಿನ್ ಫಾರ್ ಕಟ್ಟಿಂಗ್ ಹಿಸ್ ಹೆಡ್ ಆಫ್ ಆ್ಯಂಡ್ ಆನ್ ಎಕ್ಸಿಕ್ಯೂಷನರ್. ಅಂದರೆ ಆ ಏನು ಗಿಲೋಟಿನ್ ಅಂತಂದರೆ, ಕತ್ತನ್ನು ಕಟ್ ಮಾಡುವಂಥ ಒಂದು ಮಷೀನ್. ಆ ಮಷೀನನ್ನು ಮೊನಾಕೋ ಕಿಂಗ್ಡಮ್ನ ರಾಜ ಹೊಂದಿರಲಿಲ್ಲ. ಆ ಮಷೀನನ್ನು ಚಲಾವಣೆ ಮಾಡ್ತಕ್ಕಂಥ ಒಬ್ಬ ಮನುಷ್ಯನೂ ಸಹ ಎಕ್ಸಿಕ್ಯೂಷನರ್ ಇರಲಿಲ್ಲ. ಸೊ ಹೀಗಾಗಿ ಇಲ್ಲಿ ಗೊತ್ತಾಗುತ್ತೆ. ಸೊ ಹಿ ಎನ್ಕ್ವೈರ್ಡ್ ಅಬೌಟ್ ಇಟ್ ಫ್ರೆಂಚ್ ಗೌರ್ಮೆಂಟ್ ಫಸ್ಟ್. ಫ್ರೆಂಚ್ ಗೌರ್ಮೆಂಟ್
ಸ್ಟಾಫ್ಗೆ ಎನ್ಕ್ವೈರ್ ಮಾಡ್ತಾರೆ, ಇಲ್ಲ ನಮಗೂ ಇಲ್ಲ ಒಂದು ಗಿಲೋಟಿನ್ ಮಷಿನ್ ಬೇಕು, ಎಷ್ಟಾಗುತ್ತೆ ಕಾಸ್ಟ್ ಎಲ್ಲ ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ವಿತ್ ಎಕ್ಸಿಕ್ಯೂಷನ್, ಅದ್ರ ಜೊತೆಗೆ ಒಬ್ಬ ಮನುಷ್ಯ ಬಂದು ಅದನ್ನು ಆಪರೇಟಿಂಗ್ ಮಾಡಿ ಅವನನ್ನು ತಲೆ ಕಡಿಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಫಸ್ಟು ಯಾರಿಗೆ ಅಂತಂದರೆ ಫ್ರೆಂಚ್ ಗೌರ್ಮೆಂಟಿಗೆ ಮೊನಾಕೋ ರಾಜ ಕೇಳ್ತಾನೆ. ಆವಾಗ ದೇ ವುಡ್ ಕಾಸ್ಟ್ ಅರೌಂಡ್ 1600 ಫ್ರಾಂಕ್ಸ್ ಫಾರ್ ದ ಮಷೀನ್ ಆ್ಯಂಡ್ ಅನ್ ಎಕ್ಸಿಕ್ಯೂಷನರ್. ಒಬ್ಬ ಮಷೀನ್, ಒಬ್ಬ ಎಕ್ಸ್ಪರ್ಟ್ ಬರ್ತಾನೆ ಅದನ್ನು ಕಟ್ ಮಾಡೋಕ್ಕೆ, ಅದ್ರ ಜೊತೆಗೆ ಮಷೀನ್, ಇವೆರಡನ್ನ ಸೇರಿ 1600 ಫ್ರಾಂಕ್ಸ್ ಆಗುತ್ತೆ. ಸಲ್ಲ ಸಾರಿ 16,000 ಫ್ರಾಂಕ್ಸ್ ಆಗುತ್ತೆ, ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳಿ, 16,000 ಫ್ರಾಂಕ್ಸ್ ಆಗುತ್ತೆ. ಫ್ರಾಂಕ್ಸ್ ಅಂತಂದರೆ ಅಲ್ಲಿ ದುಡ್ಡು, ಕರೆನ್ಸಿ. ಮೇಡ ಸಿಮಿಲರ್ ಇನ್ಕ್ವೈರಿ, ಇದೇ ರೀತಿ ಒಂದು ಎನ್ಕ್ವೈರಿಯನ್ನು ಮೇಡ ಸಿಮಿಲರ್ ಇನ್ಕ್ವೈರಿ ಆಫ್ ಟು ದ ಕಿಂಗ್ ಆಫ್ ಇಟಲಿ. ಇಟಲಿ ರಾಜನಿಗೂ ಸೇಮ್ ಇದೇ ರೀತಿ ಎನ್ಕ್ವೈರಿಯನ್ನು ಮಾಡ್ತಾನೆ. ಯಾರು? ಈ ಮೊನಾಕೋ ರಾಜ. ಅವರು ಸಹ ದೇ ವುಡ್ ಕಾಸ್ಟ್ ಅರೌಂಡ್ 12,000 ಫ್ರಾಂಕ್ಸ್, ಓಕೆ, ಇನ್ಕ್ಲೂಡಿಂಗ್ ಟ್ರಾವೆಲ್ ಎಕ್ಸ್ಪೆನ್ಸಸ್. ಹಿ ವಾಸ್ ಚೀಪ್, ಇಟ್ ವಾಸ್ ದಿಸ್ ವಾಸ್ ಚೀಪ್, ಇದು ಸ್ವಲ್ಪ ಕಡಿಮೆ ಇತ್ತು. ಅಲ್ಲಿ 16,000 ಹೇಳಿದ್ರು ಫ್ರೆಂಚ್ ಅವರು, ಇಟಲಿ ಅವರು ಏನಂತ ಹೇಳ್ತಾರೆ, ಎಲ್ಲರೂ ಸೇರಿ ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ 12,000 ಫ್ರಾಂಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ ಆಯಿತು, ದಿಸ್ ವಾಸ್ ಚೀಪ್ ಬಟ್ ಸ್ಟಿಲ್ ಇಟ್ ಸೀಮ್ಡ್ ಟೂ ಮಚ್, ಇದಕ್ಕೂ ನೋಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಆಯಿತು, ಜಾಸ್ತಿ ಆಯಿತು. ಅನದರ್ ಕೌನ್ಸಿಲ್ ವಾಸ್ ಕಾಲ್ಡ್, ಡಿಸೈಡೆಡ್ ದ ಚೀಪೆಸ್ಟ್ ವೇ. ಇನ್ನೊಂದು ಸಭೆಯನ್ನು ಕರೀತಾರೆ ರಾಜ, ಇನ್ನೊಂದು ಸಭೆಯನ್ನು ಕರೀತಾರೆ. ಅತ್ಯಂತ ಚೀಪೆಸ್ಟ್ ವೇ, ಅತ್ಯಂತ ಚೀಪಾಗಿರ್ತಕ್ಕಂಥ ವೇ ಯಾವುದಾದ್ರೂ, ದುಡ್ಡು ಖರ್ಚಾಗಬಾರ್ದು, ಕಡಿಮೆ ದುಡ್ಡು ಖರ್ಚಾಗಬೇಕು ಅಂತ ಯಾವುದಾದ್ರೂ ಒಂದು ವೇ ಇದ್ರೆ ಹುಡುಕಿ ಅಂತ ರಾಜ ಆರ್ಡರ್ ಮಾಡ್ತಾನೆ. ಆಸ್ಕಿಂಗ್ ಸೋಲ್ಜರ್ಸ್ ಟು ಕಟ್ ದ ಹೆಡ್ ಆಫ್ ದಿಸ್ ಕ್ರಿಮಿನಲ್. ಸೋಲ್ಜರ್, ನಮ್ಮ ಸೈನ್ಯದಲ್ಲಿ ಹೇಗಿದ್ರು 60 ಜನ ಸೈನಿಕರಿದ್ದಾರೆ, 60 ಸೋಲ್ಜರ್ ಇದೆ ಕಿಂಗ್ಡಮಲ್ಲಿ, ಅವರನ್ನು ಕರೆದ್ಬಿಟ್ಟು ಇವನ್ ತಲೆ ಕಟ್ ಮಾಡೋದು ಹೇಗೆ, ಕಟ್ ಮಾಡಿಸಿದ್ರೆ ಹೇಗೆ ಅಂತ ಒಂದು ಒಬ್ಬರು ಹೇಳ್ತಾರೆ, ಅದೊಂದು ಸಜೆಷನ್. ಆಗ ಇನ್ನೊಂದು ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಬಟ್ ನನ್ ಆಫ್ ದ ಸೋಲ್ಜರ್ ವುಡ್ ಡೂ ಇಟ್, ಯಾರೂ ಅದನ್ನು ಮಾಡಲಿಕ್ಕೆ ಮುಂದೆ ಬರೋದಿಲ್ಲ, ಮಾಡೋದಿಲ್ಲ. ಆಯಿತಾ, ಇಟ್ ದ ರೀಸನ್ ದ್ಯಾಟ್ ದೇ ವರ್ ನಾಟ್ ಟ್ರೈನ್ಡ್ ಫಾರ್ ದ್ಯಾಟ್ ಪರ್ಪಸ್. ಅವರು ಅದಕ್ಕೆ ಟ್ರೈನ್ಡ್ ಆಗಿರಲ್ಲ, ಅವ್ರ ಕಡೆ ಆ ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಬುದ್ಧಿ, ಅಷ್ಟೊಂದು ಸ್ಕಿಲ್ ಇಲ್ಲ ಯಾವ ರೀತಿ ತಲೆಯನ್ನು ಕಟ್ ಮಾಡೋದು ಅಂತ. ಸೊ ಇಲ್ಲಿಂದು ಇದೊಂದು ಫೇಲ್ ಆಯಿತು. ಇನ್ನು ನೆಕ್ಸ್ಟ್ ಇರೋದು ಏನಪ್ಪ ಅಂತಂದರೆ, ಇನ್ನು ನೆಕ್ಸ್ಟ್, ಸೊ ಆಲ್ ದ ಮೆಂಬರ್ಸ್ ಡಿಸೈಡೆಡ್ ಟು ಚೇಂಜ್ ದ ಫಾರ್ಮ್ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಈಗ ಏನು ಮಾಡ್ತಾರೆ ಅಂತಂದರೆ, ಅವನ ತಲೆಯನ್ನು ಕಟ್ ಮಾಡೋದು ಬಿಟ್ಟು ಅವನಿಗೆ ಹೇಗಾದರೂ ಮಾಡಿ ಏನು ಮಾಡೋಣ ಅಂತಂದರೆ, ಲೈಫ್ ಇಂಪ್ರಿಸನ್ಮೆಂಟನ್ನು ಕೊಡೋಣ, ಅಂದರೆ ಜೈಲಲ್ಲೇ ಸಾವಿ ಮಠ ಕೊಳೆಯೋದಾತ. ಇದಿಷ್ಟು ಅರ್ಥ ಆಯಿತು. And the criminal was put into the small lockup and a guard was appointed. ಇವನಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಲಾಕಪ್ಪಲ್ಲಿ ಕೂಡ ಹಾಕ್ತಾರೆ, ಅಲ್ಲೇ ಇರ್ತಾನಾತ. ಇದ್ದ ತಕ್ಷಣ ಏನಾಗುತ್ತೆ, ಅವನನ್ನು ಸೆಕ್ಯೂರಿಟಿ ಬೇಕಲ್ಲ ಒಬ್ರಿಗೂ, ಇವನು ಓಡ್ ಹೋಗಬಾರ್ದು ಎಲ್ಲೂ ಬೇರೆ ಕಡೆ ಅಂತಂದರೆ, ಅವನೊಬ್ಬ ಗಾರ್ಡ್ ಬೇಕು, ಗಾರ್ಡನ್ನು ಇಡ್ತಾರೆ. ಇದಿಷ್ಟಾಯಿತು. ಅ ಗಾರ್ಡ್ ವಾಸ್ ಅಪಾಯಿಂಟೆಡ್ ಟು ವಾಚ್ ದ ಕ್ರಿಮಿನಲ್. ಅವನನ್ನು ನೋಡಲಿಕ್ಕೆ, ಕ್ರಿಮಿನಲನ್ನು ನೋಡಲಿಕ್ಕೆ ಒಬ್ಬ ಗಾರ್ಡನ್ನು ಅಪಾಯಿಂಟ್ ಮಾಡಿದರು. ಅದೇ ರೀತಿ ದ ಕ್ರಿಮಿನಲ್ ಹ್ಯಾಡ್ ಟು ಫೆಚ್ ಹಿಸ್ ಫುಡ್ ಫ್ರಮ್ ಪ್ಯಾಲೆಸ್ ಕಿಚನ್. ಕ್ರಿಮಿನಲ್ ಏನು ಮಾಡ್ತಾನೆ ಅಂತಂದರೆ, ಪ್ಯಾಲೆಸ್ ಕಿಚನಿಂದ ಇವನ ಫುಡ್ಡನ್ನು ತೆಗೆದುಕೊಂಡು ಬಂದು ಡೈಲಿ ಊಟ ಮಾಡ್ತಾ ಇರ್ತಾನೆ. ಇದಿಷ್ಟಾಯಿತು. ಆಫ್ಟರ್ ಅ ಇಯರ್ ಪ್ರಿನ್ಸ್ ಲುಕ್ಡ್ ಟು ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಹಿ ಫೌಂಡ್ ಅ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಈತ ಏನು ಮಾಡ್ತಾನೆ ಅಂತಂದರೆ, ವರ್ಷ ನೋಡ್ತಾನೆ ಬಜೆಟ್ ಎಲ್ಲ, ಏನೇನು ಎಷ್ಟೆಷ್ಟು ಖರ್ಚಾಗಿದೆ, ಎಷ್ಟು ಬಂದಿದೆ, ಎಷ್ಟು ಹೋಗಿದೆ ಅಂತ ಒಂದು ಅಕೌಂಟ್ ನೋಡ್ತಾನೆ. ಅಲ್ಲಿ ಏನಾಗುತ್ತೆ ಅಂತಂದರೆ, ಹಿ ಫೌಂಡ್ ಅ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ 600 ಫ್ರಾಂಕ್ಸ್. ಅವನೊಂದು ಗೊತ್ತಾಗುತ್ತೆ ಅವ್ನಿಗೆ, ಏನಪ್ಪ ಇದು 600 ಫ್ರಾಂಕ್ಸ್ ಜಾಸ್ತಿ ಬರ್ತಾ ಇದೆಯಲ್ಲ, ಎಲ್ಲಿ ಖರ್ಚಾಗ್ತಾ ಇದೆ ಅಂತ ನೋಡಿದ ತಕ್ಷಣ, ಆಫ್ ದ ಸ್ಪೆಷಲ್ ಗಾರ್ಡ್ ಆ್ಯಂಡ್ ಹಿಸ್ ಫುಡ್, ಅವನು ಊಟ. ಸೊ ಫೈನಲಿ ಡಿಸೈಡೆಡ್ ಫೈನಲಿ ಡಿಸೈಡೆಡ್ ಆಫರ್ ಪೆನ್ಷನ್ ಆಫ್ 600 ಫ್ರಾಂಕ್ಸ್ ಆ್ಯಂಡ್ ಫ್ರೀಡ್ ದ ಕ್ರಿಮಿನಲ್. ಫೈನಲಿ ಏನಾಗುತ್ತೆ ಅಂತಂದರೆ, ಕ್ರಿಮಿನಲನ್ನು ಬಿಟ್ಟುಬಿಡೋದು, ತದನಂತರದಲ್ಲಿ ಏನು ಮಾಡೋದಪ್ಪ ಅಂತಂದರೆ, ಅವನಿಗೆ 600 ಫ್ರಾಂಕ್ಸನ್ನು ಏನು ಪೆನ್ಷನ್ ಹಣದಲ್ಲಿ ಪ್ರತಿ ವರ್ಷ ಕೊಡೋದು. ಇದಿಷ್ಟು ಸಿಂಪಲ್ ಈ ಒಂದು ಇದನ್ನು ಕರೆಕ್ಟಾಗಿ, ಸಮರಿಯನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಷ್ಟೊಂದೇ ತುಂಬ ಚಾಪ್ಟರ್ ನೋಡಿದರೆ ತುಂಬ ಸವಿವರವಾಗಿ ಫುಲ್ಲು ಡಿಟೇಲಾಗಿ ನೋಡಿದರೆ ಕತೆ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಬಟ್ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಜಸ್ಟ್ ಪಾಸಾಗೋ ಪರ್ಪಸ್ ಇದೆ, ಎಲ್ಲ ಕ್ವೆಶನ್ಗೂ ಬರೆಯುವಂಥ ಇದೊಂದು PDF. ಈ ಒಂದು PDFನ ಲಿಂಕ್
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಹೋಗಿ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ನನ್ನ ರಾಹುಲ್ ಬಿಡ್ನಾ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯ ಕ್ವಶನ್ ಪೇಪರ್ PDF ನೋಟ್ಸ್ ಅಲ್ಲಿದೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದು ಇಂಗ್ಲೀಷ್ ಕ್ಲಾಸನ್ನು ಈಸಿಯಾಗಿ ನಿಮಗೆ ಇಂಗ್ಲೀಷನ್ನು ಈಸಿ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಚಾನಲಲ್ಲಿ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಏನೇ ಕ್ವೆಶನ್ ಕೇಳಬೇಕಂತಂದ್ರೆ ಅಲ್ಲಿ ನೀವು ಅಲ್ಲಿ ಹೋಗಿ ಕೇಳಿ ನಾನು ಆನ್ಸರ್ ಮಾಡ್ತಾ ಇದ್ದೆ. ಧನ್ಯವಾದ ಸ್ನೇಹಿತರೆ.